ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಪ್ಲಾಸ್ಟಿಕ್ ನಿಷೇಧಕ್ಕಾಗಿಯೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಖಡಕ್ ಸೂಚನೆ ನೀಡಿ ಪ್ಲಾಸ್ಟಿಕ್ ಬಳಸದಂತೆ ಆದೇಶ ಹೊರಡಿಸಲಾಗಿದೆ. ನಗರದಲ್ಲಿ ಇನ್ನೂ ಹಲವೆಡೆ ಪ್ಲಾಸ್ಟಿಕ್ ಬಳಕೆ ಮಾತ್ರ ನಿಂತಿಲ್ಲ. ಪ್ಲಾಸ್ಟಿಕ್ನಿಂದ ಆಗುವ ಅನಾಹುತಗಳ ಕುರಿತು ಅರಿವು ಮೂಡಿಸಲಾಗಿದ್ದು ನಗರದ ಆರ್ಚೆಡ್ ಮಾಲ್ ಪಕ್ಕದಲ್ಲಿ ಬಿಸಾಡಿದ ಪ್ಲಾಸ್ಟಿಕ್ಗಳನ್ನ ಹಸುಗಳು ತಿನ್ನುತ್ತಿರುವ ದೃಶ್ಯಗಳು ಕಂಡುಬಂದವು. ಪ್ಲಾಸ್ಟಿಕ್ ಬಳಕೆಯಿಂದ ವಿವಿಧ ರೋಗಗಳಿಗೆ ಆಹ್ವಾನವಿತ್ತಂತೆ ಎಂಬುದರ ಕುರಿತು ಸರ್ಕಾರ ಹಲವಾರು ಜಾಗೃತಿ ಕಾರ್ಯಕ್ರಮ ಮೂಡಿಸಿಕೊಂಡೇ ಬರುತ್ತಿದ್ದರೂ ಪ್ಲಾಸ್ಟಿಕ್ ಅನ್ನು ಎಗ್ಗಿಲ್ಲದೆ ಬಳಕೆ ಮಾಡಲಾಗುತ್ತಿದೆ. ಪ್ಲಾಸ್ಟಿಕ್ ಕೇವಲ ಮಾನವನಿಗೆ ಅಷ್ಟೇ ಅಲ್ಲದೆ ಪ್ರಾಣಿಗಳಿಗೂ ಸಹ ತೊಂದರೆ ಉಂಟಾಗುತ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿಯಾದರೂ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಿಸಾಡುವ ನಾಗರಿಕರು ಪ್ರಾಣಿಗಳ ಬಗ್ಗೆ ಅನುಕಂಪ ತೋರಿಸುವ ಅಗತ್ಯವಿದೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಉಪಿನ್ಸ್ ಫಾರ್ಮ್ ನಿಯರ್ ಕೋರಂಟಿ ಹನುಮಾನ್ ಟೆಂಪಲ್, ನಾಗನಹಳ್ಳಿ ರೋಡ್, ಕಲಬುರಗಿ. ಕಲಬುರಗಿ ನಗರದ ಆರ್ಚಿಡ್ ಮಾಲ್ ಪಕ್ಕದಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ಕೊಳಕು ವಸ್ತುಗಳು ಬಿದ್ದಿದ್ದು ಹೊಟ್ಟೆ ಹಸುವಿನಿಂದ ಮೂಕ ಹಸುಗಳು ಪ್ಲಾಸ್ಟಿಕ್ ತಿನ್ನುತ್ತಿರುವುದು ದೃಶ್ಯ ಕಂಡು ಬಂದವು. ನಾನು ಶ್ರೀ ಆರ್ಎನ್ ಹಳಿಕೇಡ್ ಅಂತೇಳಿ ಎಲ್ ಐ ಜಿ ಎಸ್ ಎ ಆಗಿ ಆರ್ಎಂಎಸ್ ನಲ್ಲಿ ಸರ್ವಿಸ್ ಮಾಡಿದ್ದೇನೆ. ಇಂದಿನ ದಿವಸ ಈ ದೂರದರ್ಶನ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ವಿಶ್ವಾದ್ಯಂತ ಪ್ಲಾಸ್ಟಿಕ್ ಬಳಕೆ ರದ್ದಾಗಿದ್ದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ನಾವು ಕಡಿಮೆ ಮಾಡಿ ಈ ವಿಷಕಾರಿ ವಸ್ತುವನ್ನು ಎಲ್ಲರೂ ನಾವು ಸಹಕಾರದಿಂದ ಪ್ಲಾಸ್ಟಿಕ್ ಬಳಕೆಯನ್ನು ವಿರೋಧಿಸಿ ಅದನ್ನು ಬಳಕೆ ಮಾಡದಂತೆ ತಡೆಯಬೇಕು. ಇಂದಿನ ದಿವಸ ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ 4 ಹಸುಗಳು ಪ್ಲಾಸ್ಟಿಕ್ ತಿನ್ನುತ್ತಾ ಇದ್ದೇವೆ. ಈ ಹಸುಗಳು ತಿಂದ ಪ್ಲಾಸ್ಟಿಕ್ದಿಂದ ಅವಕ್ಕೆ ಆರೋಗ್ಯಗಳು ಕೆಟ್ಟ ಪರಿಣಾಮ ಬೀರಿ ಮುಂದೆ ಹುಟ್ಟುವ ಅವರ ಕಂದಮಗಳಿಗೂ ಕೂಡ ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತವೆ ಮತ್ತು ಅವು ಕೊಡುವ ಅಮೃತದಂಥ ಹಾಲುಗಳು ಕೂಡ ಈ ಪ್ಲಾಸ್ಟಿಕ್ ಬಳಕೆಯಿಂದ ಈ ಮಾನವರು ಬಳಸುವ ಹಾಲಿನಲ್ಲಿ ವಿಷಕಾರಿ ಪರಿಣಾಮ ಬೀರುತ್ತದೆ ಅಂಥೇಳಿ ನಾ ಹೇಳಬಯಸುತ್ತೇನೆ. ಆದ್ದರಿಂದ ಎಲ್ಲರೂ ನಾವೆಲ್ಲರೂ ಸಹಕಾರದಿಂದ ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಮೂಲನೆ ಮಾಡಿ ವಿಶ್ವದಂತೆಯಾದಂಥ ಪ್ಲಾಸ್ಟಿಕ್ ಬಳಕೆ ಎಲ್ಲರೂ ವಿರೋಧಿಸುತ್ತಿದ್ದಾರೆ. ಅದರ ಬಗ್ಗೆ ನಾವೆಲ್ಲರೂ ಸಹಕಾರದಿಂದ ಇನ್ನು ಮುಂದೆ ನಾವು ಪ್ಲಾಸ್ಟಿಕ್ ಬಳಕೆ ಮಾಡದೆ ನಮ್ಮ ಪರಿಸರ ಒಂದು ನಿಯಂತ್ರಣಕ್ಕೆ ನಾವು ಎಲ್ಲ ಸಹಕಾರ ಮಾಡಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಮ್ಲಜನಕ ದೊರೆಯುವಂಥ ಗಿಡ ಸಸಿ ಮತ್ತು ಇಂಥ ಪ್ಲ್ಯಾಂಟೇಷನ್ ಮಾಡೋದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ, ಒಳ್ಳೆಯ ಆಮ್ಲಜನಕ ದೊರೆಯುತ್ತದೆ. ಆದ್ದರಿಂದ ಈ ಪ್ಲಾಸ್ಟಿಕ್ ಬಳಕೆ ಹೆಚ್ಚು ಮಾಡದೆ ಅಲ್ಲಿ
ಬೀಸಾಡದೆ ಒಂದು ಒಳ್ಳೆ ನಾವು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ದವರು ಹೀಗೆ ನಾವು ಸಹಕಾರ ಮಾಡಿ ಅಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಆ ಡಬ್ಬಿಯಲ್ಲಿ ಹಾಕಿ ದನ ಕರುಗಳು ಮತ್ತು ಇಂಥ ಯಾವುದೇ ಜೀವಿಗಳು ತಿನ್ನದೆ ಅವುಗಳಿಗೆ ಆಹಾರ ಉಪಯೋಗವಾಗದಂತೆ. ಸೊ ಇವತ್ತು ನಾಳೆ ಎಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂತಂಥೇಳಿ ಎಲ್ಲ ಕಡೆ ಗೊತ್ತಿದ್ದ ವಿಷಯನೇ, ಆದರೂ ಕೂಡ ಜನರು ಮತ್ತೆ ಇಲ್ಲಿ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲೊಂದು ಕಾರ್ಪೊರೇಷನ್ ತೊಟ್ಟಿ ಇಡಬೇಕಾಗಿತ್ತು, ಇಟ್ಟಿಲ್ಲ. ಒಂದು ಇದ್ರದ್ದು ಬಾಕ್ಸ್ ಏನಾದರೂ ಇದ್ರದ್ದು ಒಂದು ಲಿಕ್ವಿಡ್ದೊಂದು, ಆನಂತರ ಡ್ರೈ ಇದ್ರದ್ದೊಂದು ಒಂದೊಂದು ಬಾಕ್ಸ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಬಾಕ್ಸ್ ಯಾವುದೂ ಇಲ್ಲಿ ಇಟ್ಟಿಲ್ಲ ಕಾರ್ಪೊರೇಷನ್ದವರು. ಸೊ ಅವರು ಕಾರ್ಪೊರೇಷನ್ದವರು ಇಲ್ಲೊಂದು ಬಾಕ್ಸ್ ಇಟ್ಟು ಎಲ್ಲ ಪ್ಲಾಸ್ಟಿಕ್ಕು ಇದ್ರದ್ದು ಹಾಕ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರೆ ಕಾರ್ಪೊರೇಷನ್ದವ್ರಿಗೂ ಒಂದು ಸ್ವಲ್ಪ ಇದೂ ಆಗ್ತದೆ. ಸೊ ನಮ್ಮ ಕಳಕಳಿಯಿಂದ ಮನವಿ ಕಾರ್ಪೊರೇಷನ್ಗೆ ನಾವು ಮಾಡ್ಕೊಳ್ತಾ ಇದ್ದೆವು. ಅದರಲ್ಲಿಂದ ದನ ಅದು ತಿಂದು ಆಕಳು ದನ ಏನಾದರೂ ತಿಂದು ಪ್ಲಾಸ್ಟಿಕ್ ತಿಂದು ಅವು ಮತ್ತು ನಾಳೆ ಏನಾದರೂ ತೊಂದರೆ ಇದು ಆದರೆ ಸೊ ಅದರಲ್ಲಿಂದ ನಮಗೆ ಇದು ಆಗುತ್ತೆ, ಅದ್ರ ಪಾಪ ಕೂಡ ನಮಗೆ ಬರುತ್ತೆ. ಸೊ ಆದಷ್ಟು ಜನರ ತಿಳುವಳಿಕೆ ಪ್ರಕಾರ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಯಾರು ಇದು ಮಾಡಬೇಡ್ರಿ. ಆದಷ್ಟು ಬ್ಯಾನ್ ಮಾಡಿದ ಪ್ರಕಾರ ಎಲ್ಲ ಕಡೆ ಮೇನ್ ಮ್ಯಾನುಫ್ಯಾಕ್ಚರ್ ಮಾಡೋರನ್ನೇ ಪ್ಲಾಸ್ಟಿಕ್ ಇದನ್ನು ಮಾಡಿ ಕಂಟ್ರೋಲ್ ಮಾಡಿಬಿಡಬೇಕಾಗಿತ್ತು, ವಿನಂತಿ ಮಾಡ್ಕೋತಾ ಇದ್ದೀವಿ. ಪ್ಲಾಸ್ಟಿಕ್ನಿಂದಾಗುವ ಸಮಸ್ಯೆಗಳ ಕುರಿತು ನಮಗೆ ಅರಿವಿದ್ದರೂ ಸಹ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದು ಖೇದಕರ ಸಂಗತಿಯಾಗಿದೆ. ನಗರದ ಸ್ವಚ್ಛತೆ ಕಾಪಾಡಬೇಕಾಗಿರುವ ಮಹಾನಗರ ಪಾಲಿಕೆಯವರೇ ಕಣ್ಮುಚ್ಚಿ ಕುಳಿತಾಗ ಇಂತಹ ಘಟನೆಗಳು ಅಧಿಕವಾಗುತ್ತವೆ ಹೊರತು ಕಡಿಮೆಯಾಗಲ್ಲ. ಕೂಡಲೇ ಪಾಲಿಕೆಯ ಅಧಿಕಾರಿಗಳು ನಗರದ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ಪ್ರಾಣಿಗಳ ಆರೋಗ್ಯ ದೃಷ್ಟಿಯಿಂದ ಎಲ್ಲೆಂದರಲ್ಲಿ ಬಿಸಾಡಿದ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಕೊಳಕುಗಳನ್ನು ಸ್ವಚ್ಛಗೊಳಿಸಿ ನಗರ ಅಭಿವೃದ್ಧಿ ಮುಂದಾಗಲಿ ಎಂದು ಸಾರ್ವಜನಿಕರು ಸಲಹೆ ನೀಡಿದರು.